ಅಮೋಘವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ವಿದ್ಯುತ್ ದರ ಏರಿಕೆ ಹಾಲಿನ ಪ್ರೋತ್ಸಾಹಧನ ಕಡಿತ ಖಂಡಿಸಿ ತುಮಕೂರಿನಲ್ಲಿ ಜಿಲ್ಲಾ ಬಿಜೆಪಿ ಮುಖಂಡರು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ರಾಜ್ಯ ಸರ್ಕಾರದ ಜನವಿರೋಧಿ ಹಿಂದೂ ವಿರೋಧಿ ಧೋರಣೆ ವಿರುದ್ಧ ತುಮಕೂರಿನ ಬಿಜೆಎಸ್ ವೃತ್ತದಲ್ಲಿ ಬಿಜೆಪಿ ಮುಖಂಡರು ಪ್ರತಿಭಟನೆ ನಡೆಸಿದರು. ಶಾಸಕ ಜಿಬಿ ಜ್ಯೋತಿಗಣೇಶ್ ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ದಿಢೀರನೆ ವಿದ್ಯುತ್ ದರ ಏರಿಕೆ ಮಾಡಿದೆ. ಹಾಲು ಉತ್ಪಾದಕರಿಗೆ ನೀಡುತ್ತಿದ್ದ ಪ್ರತಿ ಲೀಟರ್ಗೆ 1.5 ರೂಪಾಯಿ ಪ್ರೋತ್ಸಾಹಧನ ಕಡಿತಗೊಳಿಸಿ ರೈತರಿಗೆ ಅನ್ಯಾಯ ಮಾಡಿದೆ. ಸರ್ಕಾರ ಈ ಧೋರಣೆ ಬದಲಾಯಿಸಿಕೊಳ್ಳದಿದ್ದರೆ ಬಿಜೆಪಿ ತೀವ್ರ ಸ್ವರೂಪದ ಹೋರಾಟ ಮಾಡಲಿದೆ ಎಂದು ಎಚ್ಚರಿಕೆ ನೀಡಿದರು. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಕಳೆದ ಒಂದು 10 ದಿನದಿಂದ ಅವರು ತಗೊಂಡಿರುವಂತ ಡಿಸಿಷನ್ ಗಳು ಖಂಡಿತವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡುತ್ತದೆ. ಅವರ ಒಂದು ಹಿಂದೂ ವಿರೋಧಿ ಧೋರಣೆ ಮತ್ತು ರೈತ ವಿರೋಧಿ ಧೋರಣೆಗಳು ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಪಕ್ಷ ಇವತ್ತು ಬೀದಿಗೆ ಇಳಿದು ಇವತ್ತು ಪ್ರತಿಭಟನೆ ಮಾಡುವಂತ ಸನ್ನಿವೇಶ ಸೃಷ್ಟಿಯಾಗಿದೆ. ಹಾಲು ಉತ್ಪಾದಕರಿಗೆ ಏನು ರೈತರಿಗೆ ಕೊಡತಂತ ಸಹಾಯಧನ ಇವತ್ತು ಕಡಿತ ಮಾಡುವಂತದ್ದು ಮತ್ತು ಎಲ್ಲ ಪುಕ್ಸಟೆ ಬಾಗಿ ಕೊಡೋದಕ್ಕೋಸ್ಕರ ಇವರು ಕರೆಂಟ್ ಬಿಲ್ ನೇ ಕೂಡ ಜಾಸ್ತಿ ಮಾಡ್ತಿರೋಂತದ್ದು ಎಲ್ಲ ಒಂದ ಕಡೆ ಪರ್ಚೇಸ್ ಮಾಡೋದು. ಇವರು ಎಲ್ಲ ಒಂದು 10 ರೂಪಾಯಿ ಕೊಟ್ಟಂಗ ಕೊಟ್ಟು ಮಿಕ್ಕಿದನ್ನೆಲ್ಲ ಹೊರೆಯನ್ನ ರಾಜ್ಯದ ರೈತರಿಗೆ ಸಾಮಾನ್ಯ ಜನರ ಮೇಲೆ ಆಗ್ತಿರೋಂತದ್ದು ಖಂಡಿತವಾಗಿದು ಒಂದು ಸಾಮಾನ್ಯ ಮನುಷ್ಯ ಒಂದು ವಿರೋಧಿ ಧೋರಣೆ ಏನು ಮಾಡ್ತಾ ಇದೆ ಈ ಸರ್ಕಾರದ ವಿರುದ್ಧ. ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ಮಾಡ್ತಿದೆ. ತುಮಕೂರಿನಲ್ಲೂ ಕೂಡ ಇವತ್ತು ಜಿಲ್ಲಾ ಬಿಜೆಪಿ ವತಿಯಿಂದ ಈ ಒಂದು ಬಿಜಿಎಸ್ ಟೌನ್ ಹಾಲ್ ವೃತ್ತದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ರೀತಿ ಇವರು ಧೋರಣೆ ಇಟ್ಕೊಂಡು ಹೋದರೆ ಖಂಡಿತವಾಗಿಯೂ ರಾಜ್ಯವನ್ನು ದಿವಾಳಿತನಕ್ಕೆ ತಗೊಂಡು ಹೋಗ್ತಾರೆ. ಈ ನಿಟ್ಟಿನಲ್ಲಿ ಬಿಜೆಪಿ ಪಕ್ಷ ಒಂದು ಯಶಸ್ವಿಯಾದಂಥ ಮತ್ತು ಜವಾಬ್ದಾರಿಯುತವಾದಂಥ ಒಂದು ಅಪೋಸಿಷನ್ ಪಾರ್ಟಿಯಾಗಿ ಇವತ್ತು ಈ ಸರ್ಕಾರಕ್ಕೆ ಲಂಗೂಲು ಹಾಕುವಂಥ ಒಂದು ಇವತ್ತು ಪ್ರತಿಭಟನೆಯನ್ನು ಇವತ್ತು ನಾವು ಮಾಡ್ತಾ ಇದ್ವಿ. ಬರೋ ದಿವಸಗಳಲ್ಲಿ ರಾಜ್ಯದ ಜನತೆಗೆ ಇವರು ಮಾಡ್ತಿರೋವಂಥ ಒಂದು ಧೋರಣೆಯನ್ನು ನಾವು ಎಲ್ಲವನ್ನು ಕೂಡ ಅರಿವು ಮೂಡಿಸಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಗಳನ್ನು ಬರೋ ದಿವಸಗಳಲ್ಲಿ ನಾವು ಮಾಡ್ತೀವಿ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೆಬ್ಬಾಕ ರವಿಶಂಕರ್ ಮಾತನಾಡಿ, ಹಾಲಿನ ಪ್ರೋತ್ಸಾಹಧನ ಕಡಿತ ಕೈಬಿಡಬೇಕು ಎಂದು ಒತ್ತಾಯಿಸಿದರು. ಗೋಹತ್ಯೆ ನಿಷೇಧ ಕಾಯ್ದೆ ರದ್ದುಗೊಳಿಸುವ ಮಾತನಾಡುತ್ತಿದ್ದಾರೆ. ಗೋಪೂಜೆ ಪರಂಪರೆಯ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕಾಂಗ್ರೆಸ್ ಸರ್ಕಾರದ ನೀತಿ ಖಂಡನೀಯ ಎಂದರು. ಪುಸ್ತಕಟೆ ಭಾಗ್ಯಗಳನ್ನು ಕೊಡುವುದರ ಉದ್ದೇಶದಿಂದ 200 ಯೂನಿಟ್ ಕರೆಂಟ್ ಕೊಡ್ತೀವಿ ಅಂತೇಳಿ ಈಗಾಗಲೇ ಇನ್ನೊಂದು ಕಡೆಯಿಂದ ವಿದ್ಯುತ್ ದರವನ್ನು ಹೆಚ್ಚಳ ಮಾಡಿರೋಂಥದ್ದು, ಗೋ ಸಂರಕ್ಷಣಾ ಕಾಯ್ದೆಯನ್ನು ತೆಗಿತೀವಿ ಅಂತೇಳಿ ಬಹುಸಂಖ್ಯಾತ ಹಿಂದೂಗಳ ಧರ್ಮಕ್ಕೆ ಮನೋಧರ್ಮಕ್ಕೆ ಧಕ್ಕೆಯನ್ನು ತರ್ತಕ್ಕಂಥ ವಿಚಾರ, ಹಾಲನ್ನು 1.5 ರೂಪಾಯಿ ಕಡಿಮೆ ದುಡ್ಡಿಗೆ ಪರ್ಚೇಸ್ ಮಾಡೋಕ್ಕೆ ರೈತರಿಂದ ಏನು ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ ಅಂತೇಳಿ 1 ರೂಪಾಯಿ ಈಗಾಗಲೇ ಕಡಿಮೆ ಮಾಡಿ ಕೆಲವು ಒಕ್ಕೂಟಗಳು ಕಡಿಮೆ ಮಾಡಿರೋಂಥದ್ದನ್ನು ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯಾದ್ಯಂತ ಎಲ್ಲ ಮಂಡಲಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಈ ಒಂದು ಏನು ಇವರ ಧೋರಣೆಯನ್ನು ಇನ್ನು ಮುಂದೆ ಕೈ ಬಿಡದಿದ್ದರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾರೆ. ಇವತ್ತು ಪ್ರಾರಂಭ ಮಾಡಿದ್ದಾರೆ. ನಾವೇನು ಈ ಸರ್ಕಾರ ಬೇರೆ ಬೇರೆ ಭಾಗ್ಯಗಳನ್ನು ಗ್ಯಾರಂಟಿಗಳನ್ನು ಅಮಿಷ ಕೊಡೋ ಮುಖಾಂತರ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಆ ಒಂದು ಸರ್ಕಾರಕ್ಕೆ ನಾವ್ಯಾರು ಕಾರ್ಯಕರ್ತರು ಎದುರೋದಿಲ್ಲ, ನಮಗೆ ಗೊತ್ತಿದೆ. ಜನ ನಮ್ಮ ಜೊತೆ ಇದ್ದಾರೆ, ನಾಗರಿಕರು ನಮ್ಮ ಜೊತೆ ಇದ್ದಾರೆ. ಅವರೊಟ್ಟಿಗೆ ಕೂಡಿ ಅವರ ಹಿಂದೂ ವಿರೋಧಿ ಬಹುಸಂಖ್ಯಾ ವಿರೋಧಿ ಕಾರ್ಯಕ್ರಮಗಳಿರ್ಬೋದು. ಇನ್ನು ಬಿಜೆಪಿ ಮುಖಂಡರು ಸರ್ಕಾರದ ಜನ ವಿರೋಧಿ ನೀತಿಗಳ ಭಿತ್ತಿಪತ್ರ ಪ್ರದರ್ಶಿಸಿ ಪ್ರತಿಭಟನೆ ನಡೆಸಿದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು. ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ತುಮಕೂರಿನ ಸಿದ್ಧಗಂಗಾ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜು ವಿದ್ಯಾರ್ಥಿಗಳು ನಗರ ಪಾಲಿಕೆ ಸಹಯೋಗದೊಂದಿಗೆ ಜನಜಾಗೃತಿ ಕಾರ್ಯಕ್ರಮ ನಡೆಸಿದರು. ತುಮಕೂರಿನ ಸಿದ್ಧಗಂಗಾ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಇಂದು ವಿಶ್ವ ಪರಿಸರ ದಿನ ಆಚರಿಸಲಾಯಿತು. ಕಾಲೇಜು ಆವರಣದಲ್ಲಿ ಗಿಡ ನೆಟ್ಟು ವಿದ್ಯಾರ್ಥಿಗಳು ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಗೃತಿ ಜಾಥಾ ನಡೆಸಿದರು. ಕಾಲೇಜಿನ ಎನ್ಎಸ್ಎಸ್ ಅಧಿಕಾರಿ ಡಾಕ್ಟರ್ ಶಿವಪ್ರಸಾದ್ ಮಾತನಾಡಿ, ಇಂದು ಪರಿಸರ ಕಲುಷಿತಗೊಂಡಿದೆ. ಪರಿಸರ ಸಮತೋಲನ ಕಾಪಾಡದೆ ಜೀವ ಸಂಕುಲಕ್ಕೆ ಉಳಿಗಾಲವಿಲ್ಲ. ಗಿಡ ನೆಟ್ಟು ಮರ ಬೆಳೆಸಿ ಪರಿಸರ ಸಂರಕ್ಷಣೆ ಮಾಡುವುದು ಎಲ್ಲರ ಜವಾಬ್ದಾರಿ ಎಂದು ತಿಳಿಸಿದರು. ನಮ್ಮ ನಿಮ್ಮೆಲ್ಲರ ಮೇಲೆ ಇದೆ. ಹಾಗಾಗಿ ಇವತ್ತು ನಮ್ಮ ಕಾಲೇಜಿನ ವತಿಯಿಂದ ನಮ್ಮ ವಿದ್ಯಾರ್ಥಿಗಳು ಮತ್ತು ಮಹಾನಗರ ಪಾಲಿಕೆ ಮತ್ತು ಸಾರ್ವಜನಿಕರ ಸಹಯೋಗದೊಂದಿಗೆ ನಾವು ಒಂದು ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಒಂದು ಅತ್ಯುತ್ತಮವಾಗಿ ಹಮ್ಮಿಕೊಂಡಿದ್ದೀವಿ. ಕೇವಲ ಇದು ಸಾಂಕೇತಿಕ ಕಾರ್ಯಕ್ರಮ ಅಲ್ಲ, ಇದರಲ್ಲಿ ಪ್ರತಿಯೊಬ್ಬರೂ ಕೂಡ ತೊಡಗಿಸ್ಕೊಳ್ಬೇಕು. ಪರಿಸರ ಸಂರಕ್ಷಣೆಗೆ ನಾನೇನಾದ್ರೂ ಕೂಡ
ನನ್ನ ಒಂದು ಅಳಿಲು ಸೇವೆಯನ್ನು ಸಲ್ಲಿಸುವುದರ ಮೂಲಕ ನಾನು ಕೂಡ ಸ್ವಯಂ ಪ್ರೇರಿತವಾಗಿ ಪರಿಸರ ರಕ್ಷಣೆಯಲ್ಲಿ ತೊಡಗಿಸಿಕೊಳ್ತೀನಿ ಅಂತ ನಾವೆಲ್ಲ ಸಂಕಲ್ಪ ಮಾಡಬೇಕು ಅಂತ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತು ಸಂಕಲ್ಪವನ್ನು ತೆಗೆದುಕೊಂಡಿದ್ದಾರೆ ಯಾಕಂದ್ರೆ ಇದು ಕೇವಲ ಸರ್ಕಾರ ಸಂಘ ಸಂಸ್ಥೆಗಳು ಮಾತ್ರ ಜವಾಬ್ದಾರಿ ಅಲ್ಲ ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿ ನಾವೆಲ್ಲರೂ ಒಟ್ಟುಗೂಡಿದಾಗ ಮಾತ್ರ ಈ ಪರಿಸರವನ್ನು ಸಂರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತದೆ ಈಗಾಗಲೇ ಇಡೀ ವಿಶ್ವ ಈ ಗ್ಲೋಬಲ್ ವಾರ್ಮಿಂಗ್ ಅನ್ನು ನಾವು ಎದುರಿಸ್ತಾ ಇದ್ದೀವಿ ಕುಡಿಯೋದಕ್ಕೆ ಶುದ್ಧ ನೀರಿಲ್ಲ ಗಾಳಿ ಇಲ್ಲ ನಾವು ತಿನ್ನೋ ಆಹಾರ ಎಲ್ಲವೂ ಕಲುಷಿತವಾಗಿದೆ ಇದೇ ರೀತಿ ನಾವು ಮುಂದುವರ್ಕೊಂಡು ಹೋದ್ರೆ ನಾವೆಲ್ಲರೂ ಕೂಡ ನಮ್ಮಲ್ಲಿ ಐಶ್ವರ್ಯ ಇರ್ತದೆ ಆದರೆ ಯಾರಿಗೂ ಕೂಡ ಆರೋಗ್ಯ ಇರೋದಿಲ್ಲ ಆದ್ರಿಂದ ಈಗ ನಮ್ಮೆಲ್ಲರ ಪ್ರಪ್ರಥಮ ಆದ್ಯತೆ ಏನಪ್ಪ ಅಂತಂದರೆ ನಾವು ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡೋದ್ರ ಮೂಲಕ ನಮ್ಮ ಜೀವ ಸಂಕುಲನವನ್ನು ನಾವು ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಆ ಮೂಲಕ ನಮ್ಮ ಪರಿಸರವನ್ನು ಪುನರ್ಸ್ಥಾಪನೆ ಮಾಡಿ ಅತ್ಯುತ್ತಮವಾದಂತಹ ಒಂದು ಭವಿಷ್ಯವನ್ನು ಮುಂದಿನ ಪೀಳಿಗೆಗೆ ನಾವೆಲ್ಲರೂ ಬಿಟ್ಟೋಗುವಂತಹ ಆದ್ಯ ಕರ್ತವ್ಯ ಶಾಸಕ ಜ್ಯೋತಿ ಗಣೇಶ್ ಜಾಥಾದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಅಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಕ್ಯಾಮೆರಾಮನ್ ಅಂಜನ್ ಜ್ಯೋತಿ ಮಣ್ಣೇರಾಜು ಅಮೋಕ್ ಟಿವಿ ತುಮಕೂರು ತುಮಕೂರಿನ ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ ಹಾಗೂ ಪೋದರ್ ಅಂತಾರಾಷ್ಟ್ರೀಯ ಶಾಲೆಯ ಸಹಭಾಗಿತ್ವದಲ್ಲಿ ಮಕ್ಕಳಿಗೆ ಪರಿಸರದ ಅರಿವು ಹಾಗೂ ಜಾಗೃತಿ ಮೂಡಿಸುವ ಸಲುವಾಗಿ ಶಾಲಾ ಆವರಣದಲ್ಲಿ ಗಿಡಗಳನ್ನು ನೆಡಲಾಯಿತು ವಿಶ್ವ ಪರಿಸರ ದಿನದ ಅಂಗವಾಗಿ ತುಮಕೂರಿನ ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ ವತಿಯಿಂದ ಪೋದರ್ ಅಂತಾರಾಷ್ಟ್ರೀಯ ಶಾಲೆಯ ಆವರಣದಲ್ಲಿ ಪರಿಸರ ಜಾಗೃತಿ ಮೂಡಿಸುವ ಕಲಾಚಿತ್ರಗಳನ್ನು ಧರಿಸಿದ ಮಕ್ಕಳೊಟ್ಟಿಗೆ ಗಿಡಗಳನ್ನು ನೆಡಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಲಾ ಪ್ರಾಂಶುಪಾಲರು ಮಕ್ಕಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸಿ ಪ್ಲಾಸ್ಟಿಕ್ ನಿರ್ಮೂಲನೆ ಬಗ್ಗೆ ತಿಳಿಸಿದರು ಪ್ಲಾಸ್ಟಿಕ್ ಮಾರುಕಟ್ಟೆಯಿಂದ ಪರಿಸರ ನಾಶವಾಗುತ್ತಿದ್ದು ಪ್ರಾಣಿ ಪಕ್ಷಿಗಳಿಗೆ ಗಿಡ ಮರಗಳಿಗೆ ಹಾನಿಯಾಗುತ್ತಿದೆ ಹಾಗಾಗಿ ಮಾರಕ ಪ್ಲಾಸ್ಟಿಕ್ ಬಳಕೆಯನ್ನು ನಿಯಂತ್ರಿಸಿ ಪರಿಸರ ಪೂರಕ ಪರಿಸರ ಪ್ರೇಮಿ ವಸ್ತುಗಳನ್ನು ಬಳಸಿ ಮುಂದಿನ ಪೀಳಿಗೆಗೆ ಕೊಡುಗೆಯನ್ನು ನೀಡಬೇಕಾಗಿದೆ ಹಾಗಾಗಿ ಪರಿಸರ ದಿನ ಈ ಒಂದು ದಿನಕ್ಕೆ ಸೀಮಿತವಾಗದೆ ಪ್ರತಿದಿನವೂ ಪ್ರತಿಯೊಬ್ಬರೂ ಪರಿಸರ ದಿನವಾಗಿ ಆಚರಿಸುವಂತೆ ತಿಳಿಸಿದರು ವಿಶ್ವ ಪರಿಸರ ದಿನದ ಅಂಗವಾಗಿ ಮಲಬಾರ್ ಗೋಲ್ಡ್ ಮತ್ತು ಪೋದಾರ್ ಇಂಟರ್ನ್ಯಾಷನಲ್ ಶಾಲೆಯ ಮಕ್ಕಳು ಮತ್ತು ಸಿಬ್ಬಂದಿಗಳು ಇವತ್ತು ಗಿಡ ನೆಡುವ ಮೂಲಕ ಅದರ ಜೊತೆಗೆ ಪ್ಲಾಸ್ಟಿಕ್ ನಿರ್ಮೂಲನೆ ಬಗ್ಗೆ ಬೆಳಗಿನಿಂದಲೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೇವೆ ಮತ್ತು ಮುಗಿಸಿರ್ತೇವೆ ಅದೇ ರೀತಿ ಈ ಪ್ಲಾಸ್ಟಿಕ್ ಅದು ಒಂದು ಮಾರಕವಾಗಿದೆ ಮಳೆ ನೀರು ಭೂಮಿಯನ್ನು ಸೇರದೆ ನದಿ ಸಮುದ್ರಗಳನ್ನು ಸೇರ್ತಾ ಇದೆ ಪ್ರಾಣಿ ಪಕ್ಷಿಗಳು ಅದನ್ನು ತಿಂತಾ ಇದ್ದಾವೆ ಹಾಗಾಗಿ ಅವುಗಳ ಜೀವಕ್ಕೂ ಮತ್ತು ಗಿಡ ಮರಗಳ ಬೆಳವಣಿಗೆಗೂ ಅದು ತೊಂದರೆಯನ್ನು ಕೊಡ್ತಾ ಇದೆ ಹಾಗಾಗಿ ನಾವೆಲ್ಲರೂ ಸೇರಿ ಈ ಪರಿಸರ ದಿನದಂದು ಪ್ಲಾಸ್ಟಿಕ್ ನಿರ್ಮೂಲನೆಯನ್ನು ಮಾಡಬೇಕು ಈ ಅರ್ತ್ ಅಥವಾ ಈ ಪ್ರಪಂಚ ಏನಿದೆ ಅದು ಮುಂದಿನ ಪೀಳಿಗೆಗೆ ಸುಗಮವಾಗಿ ಅವರು ಜೀವನ ನಡೆಸುವಂತೆ ಆಗಬೇಕು ಹಾಗಾಗಿ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಸಾಮಾನ್ಯರು ಸಹ ಅವರೊಟ್ಟಿಗೆ ಸೇರಿ ಈ ಪರಿಸರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿ ಈ ಒಂದು ದಿನದ ಕಾರ್ಯಕ್ರಮವಾಗಿ ಹಮ್ಮಿಕೊಳ್ಳದೆ ಪ್ರತಿದಿನವೂ ಗಿಡ ಮರಗಳನ್ನು ಬೆಳೆಸುತ್ತಾ ಪ್ರಾಣಿ ಪಕ್ಷಿಗಳನ್ನು ಸೇವ್ ಮಾಡುತ್ತಾ ಈ ಒಂದು ಸುಂದರವಾದಂತಹ ಭೂಮಿಯನ್ನು ಮುಂದಿನ ಜನರೇಷನ್ನಿಗೆ ಜೀವನ ಮಾಡಲು ನಾವು ಅಲೋ ಮಾಡಿಕೊಡಬೇಕು ಹಾಗಾಗಿ ಇವತ್ತಿನ ದಿನ ಮಲಬಾರ್ ಗೌಡರವರು ನಮ್ಮ ಜೊತೆ ಸೇರಿರೋದರಿಂದ ತುಂಬ ಸಂತೋಷವಾಗಿದೆ ಹಾಗೂ ಇದೇ ರೀತಿ ಅವರ ಕಾರ್ಯಕ್ರಮಗಳು ಮುಂದುವರಿಯಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸುತ್ತೇನೆ ಥ್ಯಾಂಕ್ ಯು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ ಮಾರ್ಕೆಟಿಂಗ್ ಹೆಡ್ ಪ್ರೇಮ್ ಕುಮಾರ್ ಈ ಹಿಂದೆಯೂ ಸಹ ಪೋದರ್ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಮಕ್ಕಳೊಂದಿಗೆ ಪರಿಸರ ದಿನವನ್ನ ಆಚರಿಸಿದ್ದು ಗಿಡಗಳನ್ನ ನೆಟ್ಟು ಸಮಾಜಕ್ಕೆ ಸಂದೇಶವನ್ನ ಕೊಡುತ್ತಿದ್ದೇವೆ ಪ್ರತಿನಿತ್ಯವೂ ವಿಶ್ವ ಪರಿಸರ ದಿನವಾಗಬೇಕಾಗಿದೆ ಈ ಭೂಮಿ ನಮ್ಮ ಸೌಭಾಗ್ಯವಾಗಿದೆ ಹಾಗಾಗಿ ಅದನ್ನ ಸರಿಯಾಗಿ ಕಾಪಾಡಿಕೊಂಡು ಹೋದಾಗ ಮಾತ್ರ ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ನೀಡಬಹುದಾಗಿದೆ ಹಾಗಾಗಿ ಮಲ್ಬಾರ್ನ ಸಾಮಾಜಿಕ ಕಳಕಳಿಯಿಂದ ಪರಿಸರ ದಿನವನ್ನ ಆಚರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಅದೇ ತುಮಕೂರಲ್ಲಿರ್ತಕ್ಕಂಥ ಪೋದರ್ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಒಂದು ಕೊಲಾಬರೇಟ್ ಆಗಿ ನಾವು ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ತುಂಬ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ವಿ ನಾವು ಒಂದ್ಸಲ ಆಲ್ರೆಡಿ ಇಲ್ಲಿ ಬಂದು ಅದೇ ಥರ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಆಚರಣೆ ಮಾಡಿದ್ವು ಸೊ ಇವತ್ತು ಸಹ ನಾವು ತುಮಕೂರು ಪೋದಾರಲ್ಲಿ ಬಂದುಬಿಟ್ಟು ನಾವು ಪೋದರ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಮಲ್ಬಾರಿಂದ ಬಂದು ನಾವು ಗಿಡಗಳನ್ನು ನೆಡೋದ್ರ ಮುಖಾಂತರ ಒಂದು ಸಮಾಜಕ್ಕೆ ಸಂದೇಶನ ಕೊಡ್ತಾ ಇದ್ವಿ ಯಾಕಂದರೆ ಈಗಿನ ದಿನದಲ್ಲಿ ವಿಶ್ವ ಪರಿಸರ
ಪರಿಸರ ದಿನಾಚರಣೆ ಒಂದು ದಿನಕ್ಕೆ ಆಗಬಾರ್ದು, ಪ್ರತಿನಿತ್ಯನೂ ವಿಶ್ವ ಪರಿಸರ ದಿನಾಚರಣೆ ಆಗ್ತಾ ಇರಬೇಕು. ಯಾಕಂದರೆ ಆಕ್ಸಿಜನ್ ವೆರಿ ಇಂಪಾರ್ಟೆಂಟು. ಈ ಒಂದು ನಾವು ಬದುಕಿರ್ತಕ್ಕಂಥ ಭೂಮಿಯನ್ನು ಮುಂದಿನ ಜನ್ರೇಷನ್ಗೆ ಕಾಯ್ದುಕೊಂಡು ಹೋಗೋದನ್ನು ಎಷ್ಟು ನಾವು ಮಾಡಬೇಕು ಅಂದರೆ ಈಗಿನ ಮಾಡ್ತಕ್ಕಂಥ ಕೆಲಸಗಳೇನು ಇರ್ತವೆ ಮುಂದೆ ಸಹ ಅದೇ ರೀತಿ ಒಳ್ಳೆಯದಾಗ್ತಾ ಹೋಗ್ತಾ ಇರುತ್ತೆ. ಯಾಕಂದರೆ ಈ ಒಂದು ಭೂಮಿ ಇಡೀ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಬದುಕಿರ್ತಕ್ಕಂಥ ಭೂಮಿಯಲ್ಲಿ ಒಂದೇ ನಮ್ಮ ಅರ್ಥ ಮಾತ್ರ. ಈ ಅರ್ಥನ ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ತಾ ಇರಬೇಕು. ಮುಂದಿನ ಪೀಳಿಗೂ ಸಹ ಅರ್ಥ ಉಸಿರಾಟಕ್ಕೆ ಅಯೋಗ್ಯವಾಗಿರಬೇಕು. ಅದಕ್ಕೋಸ್ಕರ ಪ್ರತಿನಿತ್ಯನ ಗಿಡಗಳ ನೆಡೋಣ, ಪ್ರಾಣಿ ಪಕ್ಷಿಗಳನ್ನು ಕಾಪಾಡ್ಕೊಂಡು ಹೋಗೋಣ. ಅದಕ್ಕೆ ನಾವು ಸಹ ಒಂದು ಆರೋಗ್ಯಯುತವಾಗಿ ಬಾಳೋದಕ್ಕೆ ಪರಿಸರವೇ ಕಾರಣ ಆಗಿರುತ್ತೆ. ಅದಕ್ಕೋಸ್ಕರ ಪ್ರತಿನಿತ್ಯನೂ ಪರಿಸರ ದಿನಾಚರಣೆ ಮಾಡ್ಕೊಂಡು ಹೋಗೋಣ ಅಂತ ನಾವು ಮಲಬಾರಿಂದ ಹೇಳ್ತಾ ಇದ್ದೀವಿ. ಅಂದರೆ ಅಲ್ಲಿನ ಮಲಬಾರ್ ಸ್ಲೋಗನ್ ಬರೆದಿದ್ದೀವಿ, ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ಹೇಳ್ತಾ ಇರೋದು ಮಲಬಾರ್ ಸ್ಲೋಗನ್. ಈ ವರ್ಷದ ಥೀಮ್ ಬಂದರೆ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ. ಸೊ ಪ್ಲಾಸ್ಟಿಕ್ನ ಆದಷ್ಟು ನಿರ್ಮೂಲನೆ ಮಾಡೋದು, ಪ್ಲಾಸ್ಟಿಕ್ ಉಪಯೋಗವನ್ನು ಕಂಪ್ಲೀಟ್ ನಾವು ನಿಲ್ಲಿಸಬೇಕಾಗಿದೆ. ಇದೇ ವೇಳೆ ಶಾಲಾ ಮುಖ್ಯಸ್ಥರು, ಶಾಲಾ ಸಿಬ್ಬಂದಿಗಳು, ಮಕ್ಕಳು ಹಾಗೂ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಮಳಿಗೆಯ ಮುಖ್ಯಸ್ಥರಾದ ಯೂಸುಫ್ ಅಲಿ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಹೃದಯ ಭಾಗದಲ್ಲಿರುವ ಅಕ್ಕ ತಂಗಿ ಕೆರೆಯು ಯಾವುದೇ ಅಭಿವೃದ್ಧಿ ಹೊಂದದೆ ಸೊರಗಿ ಹೋಗುತ್ತಿದೆ ಎಂದು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನ 22ನೇ ವಾರ್ಡಿನ ವ್ಯಾಪ್ತಿಯೊಳಗೆ ಬರುವ ಅಕ್ಕ ತಂಗಿ ಕೆರೆ ಆವರಣ ಯಾವುದೇ ಅಭಿವೃದ್ಧಿಯನ್ನ ಹೊಂದಲಿಲ್ಲ. ಅರಣ್ಯ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಜಂಟಿ ಆಶ್ರಯದಲ್ಲಿ ಬೆಂಗಳೂರಿನ ಲಾಲ್ಬಾಗ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಬಹುದಾಗಿತ್ತು. ಕಳೆದ ವರ್ಷ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ವಿದ್ಯಾನಗರ ನಾಗರಿಕ ಸಮಿತಿಯವರು ಅಕ್ಕ ತಂಗಿ ಕೆರೆ ಆವರಣದಲ್ಲಿ ಗಿಡಗಳನ್ನ ನೆಟ್ಟು ಈ ಪ್ರದೇಶವನ್ನ ಸರ್ವಾಂಗೀಣವಾಗಿ ಅಭಿವೃದ್ಧಿಪಡಿಸಲು ಒತ್ತಾಯಿಸಿದ್ದರು. ಪ್ರತಿ ವರ್ಷವೂ ಈ ಪ್ರದೇಶದಲ್ಲಿ ಗಿಡಗಳನ್ನು ನೆಡಲಾಗುತ್ತಿದೆ. ಪ್ರತಿದಿನ ಬೆಳಗ್ಗೆ ಸಂಜೆ ಅಕ್ಕ ತಂಗಿ ಪ್ರದೇಶದಲ್ಲಿ ವಾಯುವಿಹಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಈ ಜಾಗವು ಪ್ರೇಮಿಗಳ ತಾಣವೂ ಆಗಿದೆ. ವಾಯುವಿಹಾರ ಮಾಡುವ ಮಹಿಳೆಯರಿಗೆ ಯಾವುದೇ ರಕ್ಷಣೆ ಇಲ್ಲ. ಈ ಪ್ರದೇಶ ವ್ಯಾಪ್ತಿಗೆ ಬರುವ ಠಾಣೆಯ ಪೊಲೀಸರು ಆಗಾಗ್ಗೆ ಸಂಚರಿಸುತ್ತಿದ್ದರೆ ಕಳ್ಳಕಾಕರು, ಸುಲಿಗೆಕೋರರ ನಿಯಂತ್ರಣ ಆಗುತ್ತದೆ. ಈ ಆವರಣದಲ್ಲಿ ಹೆಚ್ಚಾಗಿ ವಿದ್ಯುತ್ ದೀಪಗಳನ್ನು ಅಳವಡಿಸುವುದು ತುಂಬಾ ಅವಶ್ಯಕವಾಗಿದೆ. ಬೆಂಗಳೂರಿನ ಲಾಲ್ಬಾಗ್ ಮಾದರಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸಲು ಮಹಾನಗರ ಪಾಲಿಕೆ, ಸ್ಮಾರ್ಟ್ ಸಿಟಿ ಮತ್ತು ಅರಣ್ಯ ಇಲಾಖೆ ವಿಶೇಷ ಆಸಕ್ತಿ ವಹಿಸುವುದು ಅಗತ್ಯವಾಗಿದೆ. ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತವಾದರೂ ಈ ಅಕ್ಕ ತಂಗಿ ಕೆರೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ಯೋಜನೆಯನ್ನು ರೂಪಿಸಬೇಕಾಗಿದೆ ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈ ಭಾಗದ ಪಾಲಿಕೆ ಸದಸ್ಯ ಶ್ರೀನಿವಾಸರವರು ಮಹಾನಗರ ಪಾಲಿಕೆ ಮತ್ತು ಅರಣ್ಯ ಇಲಾಖೆಗೆ ಪತ್ರ ಬರೆದು ಅಕ್ಕ ತಂಗಿ ಕೆರೆಯನ್ನ ಅಭಿವೃದ್ಧಿಪಡಿಸಲು ಪತ್ರ ಬರೆದರೂ ಸಹ ವರ್ಷ ಕಳೆದರೂ ಯಾವುದೇ ಆಸಕ್ತಿ ತೆಗೆದುಕೊಳ್ಳದೆ ನಿರ್ಲಕ್ಷ್ಯ ಮಾಡಲಾಗಿದೆ. ಒಟ್ಟಾರೆ ಈ ಭಾಗದ ನಾಗರಿಕ ಸಮಿತಿಯವರು ನೂತನ ಜಿಲ್ಲಾ ಸಚಿವರಿಗೆ ಹಾಗೂ ಅರಣ್ಯ ಇಲಾಖೆ ಸಚಿವರಿಗೆ ಪತ್ರ ಬರೆದು ಅಭಿವೃದ್ಧಿಗೆ ವಿಶೇಷ ಆಸಕ್ತಿ ವಹಿಸಬೇಕೆಂಬುದು ಸಾರ್ವಜನಿಕರ ಅಭಿಲಾಷೆಯಾಗಿದೆ. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 20 ದಿನಗಳಲ್ಲಿ ನುಡಿದಂತೆ ಕೆಲಸವನ್ನ ಮಾಡುತ್ತಿದೆ ಎಂದು ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಗುಬ್ಬಿ ಕ್ಷೇತ್ರದ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಪಟ್ಟಣದ ಸರ್ಕಾರಿ ನೌಕರರ ಸಂಘ ಅರಣ್ಯ ಇಲಾಖೆ ವತಿಯಿಂದ ಆಯೋಜಿಸಿದ ವಿಶ್ವ ಪರಿಸರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಸಸಿ ಹಾಕಿ ಮಾತನಾಡಿದ ಅವರು, ಚುನಾವಣಾ ಪ್ರಚಾರದಲ್ಲಿ ನೀಡಿದ ಪ್ರಣಾಳಿಕೆಯಂತೆ 5 ಭಾಗ್ಯಗಳನ್ನು ಕಾಂಗ್ರೆಸ್ ಸರ್ಕಾರ ನೀಡಿದ್ದು ಇದರಿಂದ ಹಿಂದುಳಿದವರಿಗೆ, ಬಡವರಿಗೆ ಹಾಗೂ ರಾಜ್ಯದ ಎಲ್ಲ ಜನರಿಗೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅನುಕೂಲವಾಗುತ್ತದೆ. ಈ ಯೋಜನೆಗಳ ಬಗ್ಗೆ ಟೀಕೆ ಟಿಪ್ಪಣಿ ಮಾಡುವ ಬಿಜೆಪಿ ಸರ್ಕಾರ ಏನು ಮಾಡಿದೆ ಎಂಬುದು ಜನರಿಗೆ ತಿಳಿದಿದೆ. ಅದಕ್ಕೆ ಇವರಿಗೆ ಚುನಾವಣೆ ಬುದ್ಧಿಯನ್ನ ಕಲಿಸಿದೆ. ಹಲವು ಬಾರಿ ಬಜೆಟ್ ಮಂಡಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಾರಿಯೂ ಸಹ ಉತ್ತಮ ಬಜೆಟ್ ಅನ್ನ ನೀಡಿ ರಾಜ್ಯದ ಅಭಿವೃದ್ಧಿಗೆ ಎಲ್ಲ ರೀತಿಯ ಯೋಜನೆಗಳನ್ನ ರೂಪಿಸುತ್ತಾರೆ ಎಂದು ತಿಳಿಸಿದರು. ಅವ್ರ ಫೈನಾನ್ಸ್ ಯಾವ ರೀತಿ ರೂಪಿಸ್ಕೊಳ್ತಕ್ಕಂಥದ್ದನ್ನ ತಿಳಿದಿರ್ತಕ್ಕಂಥವ್ರು, ಮತ್ತು ಮೇಲಾಗಿ ಅವರು ಆರ್ಥಿಕ ಶಿಸ್ತನ್ನು ಕಾಪಾಡ್ತಕ್ಕಂಥದ್ದನ್ನ, ಅವರು ಯಾವತ್ತು ಫೈನಾನ್ಸ್ ಇಷ್ಟ ಆಗಿದ್ದಾರೆ ಅವ್ರ ಎಲ್ಲ ಸಂದರ್ಭದಲ್ಲೂ ಕೂಡ ಆರ್ಥಿಕ ಶಿಸ್ತನ್ನು ಕಾಪಾಡ್ತಕ್ಕಂಥದ್ದು ಮಾಡ್ಕೊಂಡ್ಬಂದಿರ್ತಕ್ಕಂಥದ್ದು. ಬಿ ಜೆ ಪಿ ಸರ್ಕಾರದವರು ಯಾರು ಕಾಂಟ್ರಾಕ್ಟ್ ಇಟ್ಕೊಂಡಿರೋ ಲೆಟ್ರ್ ಕೊಟ್ಟಿದ್ದಂಗೆ ಅವ್ರ ಕಡೆ ಹರ ಇಸ್ಕೊಂಡು 40% ಡಿಸ್ಕೌಂಟ್ ಕೊಟ್ಟಿರ್ತಾರೆ, ಬಿಡುಗಡೆ ಮಾಡ್ತಿರಲ್ಲ, ಆ ಸಿಸ್ಟಮ್ ಇರಲ್ಲ. ಆರ್ಥಿಕವಾಗಿ ಎಲ್ಲ ಇಲಾಖೆಗೂ ಸಮಾನವಾಗಿ ಹಣವನ್ನು
ಹಂಚತಕ್ಕಂಥದ್ದು ಮತ್ತು ಏನು ಬಜೆಟಲ್ಲಿ ಅವ್ರು ಘೋಷಣೆ ಮಾಡಿದ್ರು ಆ ಬಜೆಟ್ ಘೋಷಣೆಗೆ ಅವರು ಅನುಷ್ಠಾನ ಮಾಡೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಕ್ಕಂಥದ್ದು ಕೆಲಸವನ್ನು ಮಾಡ್ತಾರೆ. ಅದನ್ನು ನಾವು ಹಿಂದೆಲ್ಲ ಯಾವುದೇ ರೀತಿಯ ಆಗಲಿಕ್ಕೆ ಅವಕಾಶ ಇರಲ್ಲ. ಈ ರೀತಿ ಈಗ ನಮ್ಮ ಘೋಷಣೆಗಳು ಬೇರೆ ಇದ್ದಾವೆ, ಪಚ್ಚ ಘೋಷಣೆಗಳು ಅವನು ಕೂಡ ಜಾರಿಗೆ ತರ್ತಕ್ಕಂಥದ್ದು ಮಾಡಿರೋದ್ರಿಂದ. ಇನ್ನು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನಾರಾಯಣ್, ನಿರ್ದೇಶಕರಾದ ನಾಗಭೂಷಣ್, ರಮೇಶ್, ವಲಯ ಅರಣ್ಯ ಅಧಿಕಾರಿ ದುಗ್ಗಪ್ಪ ಜಗನ್ನಾಥ್ ಗೌಡ ಹಾಗೂ ಇತರರು ಹಾಜರಿದ್ದರು. ಪ್ರಸನ್ನ ದುಡ್ಗುಣಿ ಅಮೋಕ್ ಟಿವಿ ಗುಬ್ಬಿ. ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಸೋಲಿನ ಆತ್ಮವಿಮರ್ಶನೆ ಸಭೆಯನ್ನು ಪಟ್ಟಣದ ಅಡಗೂರು ಗ್ರಾಮದಲ್ಲಿ ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಎಸ್ಟಿ ದಿಲೀಪ್ ಕುಮಾರ್ ಮಾತನಾಡಿ, ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡುವುದು ನಮ್ಮ ಗುರಿಯಾಗಿದೆ. ದೇಶ ಉಳಿಯಬೇಕು ಅಂದರೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಚಂದ್ರಶೇಖರ್, ಬಿಜೆಪಿ ಮುಖಂಡ ಬಸವರಾಜು, ಗಿರೀಶ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಮುಂದೆ ಏನು ನಾವು ಈ ವಿಧಾನಸಭಾ ಚುನಾವಣೆ ಮಾಡಿದ್ದು 2023 ಚುನಾವಣೆ ನಾವು ಪರಾದಿಸಾದು ಏನಕ್ಕೆ, ನಾವು ಯಾವ ಬೂತ್ನಲ್ಲಿ ನಾವು ಎಲ್ಲಿ ಎಡವಿದ್ದೀವಿ, ನಮ್ಮ ಕಾರ್ಯಕರ್ತರು ನಾವು ಕೂತು ಆತ್ಮಾಲೋಕನ ಮಾಡ್ತೀವಿ. ಏನಕ್ಕೆ ಅಂದರೆ ಮುಂಬರುವ ಏನು ಪಕ್ಷದ ಸಂಘಟನೆ ಮತ್ತು ಏನು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ನಮ್ಮ ದೇಶ ಕಟ್ಟುವಂಥ ಕೆಲಸ. ಯಾಕೆಂದರೆ ಈ ಕಾಂಗ್ರೆಸ್ ಸರ್ಕಾರ ಬಿಟ್ಟಿ ಭಾಗ್ಯ ಅನೌನ್ಸ್ ಮಾಡಿ ದೇಶ ಅಲ್ಲೋಲ ಕಲ್ಲೋಲ ಆಗಿ ಮತ್ತೆ ಅರ್ಧಂಚೋಗಬಾರ್ದು, ದೇಶ ಸದೃಢವಾಗಬೇಕು ಅನ್ನೋ ರೀತಿಯಲ್ಲಿ ಮತ್ತೆ ಸ್ಥಳೀಯ ಚುನಾವಣೆಗಳು ಬರ್ತಿರೋದ್ರಿಂದ ನಮ್ಮ ಪಕ್ಷ ಸದೃಢವಾಗಬೇಕು, ನಮ್ಮ ಕಾರ್ಯಕರ್ತರನ್ನ ಎಲ್ಲಿ ಎಡವಟ್ಟಾಗಿದೆ ಅಲ್ಲಿ ನಾವು ಸರ್ ಮಾಡಿ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ನಾವು ಎಲೆಕ್ಷನ್ ಮುಂದೆ ತಗೊಂಡೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಲೋಕಸಭಾ ದೃಷ್ಟಿಯಿಂದ ನಾವು ಎಲ್ಲ ಮತ್ತೆ ಸಂಘಟನೆ ಶುರು. ಪ್ರಸನ್ನ ದುಡ್ಗುಣಿ ಅಮೋಕ್ ಟಿವಿ ಗುಬ್ಬಿ. ಚಿಕ್ಕಬಳ್ಳಾಪುರ ನಗರದ ಜೂನಿಯರ್ ಕಾಲೇಜು ಆವರಣದಲ್ಲಿಯೇ ಕುಡುಕರ ಅಡ್ಡೆ ಮಾಡಿಕೊಂಡಿದ್ದಾರೆಂದು ಅಮೋಕ್ ಟಿವಿಯಲ್ಲಿ ಮಾಡಿದ ವರದಿಗೆ ಎಚ್ಚೆತ್ತ ಶಾಸಕ ಪ್ರದೀಪ್ ಈಶ್ವರ್ ಈಗ ಕ್ರಮ ಕೈಗೊಂಡಿದ್ದು ನಗರಸಭೆ ವತಿಯಿಂದ ಸ್ವಚ್ಛಗೊಳಿಸಿ ಪೊಲೀಸ್ ಭದ್ರತೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಏಕೈಕ ಸರ್ಕಾರಿ ಜೂನಿಯರ್ ಕಾಲೇಜಿನ ಆವರಣವನ್ನು ಕೆಲವು ಪುಂಡಪೋಕರಿಗಳು ಕುಡಿತದ ಅಡ್ಡೆಯಾಗಿ, ಕಾರು ಪಾರ್ಕಿಂಗ್ ಆಗಿ, ಫುಟ್ಪಾತ್ ಅಂಗಡಿಗಳ ತ್ಯಾಜ್ಯ ವಿಲೇವಾರಿ ಘಟಕವಾಗಿ ಮಾಡಿಕೊಂಡು ಇಲ್ಲಿಗೆ ಬರುವ ವಿದ್ಯಾರ್ಥಿಗಳಿಗೆ ಕಿರಿಕಿರಿ ಉಂಟು ಮಾಡಿದ್ದ ವಿಷಯವನ್ನು ಅಮೋಕ್ ಟಿವಿಯಲ್ಲಿ ಬಿತ್ತರಿಸಲಾಗಿತ್ತು. ವರದಿಗೆ ಎಚ್ಚೆತ್ತ ನಗರಸಭೆ ಪೌರಾಯುಕ್ತರು ಇಂದು ಜೆಸಿಬಿ ಟ್ರ್ಯಾಕ್ಟರ್ ಕಳಿಸಿ ಸ್ವಚ್ಛಗೊಳಿಸಿದ್ದಾರೆ. ಹೊರಗಡೆ ವಾಹನಗಳ ಅಡ್ಡದಾರಿಗಳನ್ನು ಮುಚ್ಚಿಸಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಸಂಚಾರಿ ಪೊಲೀಸರನ್ನ ನಿಯೋಜಿಸಿ ಇಲ್ಲಿ ವಾಹನಗಳನ್ನು ನಿಲ್ಲಿಸದೆ ಪುಂಡಪೋಖರಿಗಳನ್ನ ಒಳಗೆ ಬಿಡದೆ ಬಂದೋಬಸ್ತ್ ಮಾಡಿಸಿದ್ದಾರೆ. ಜೂನಿಯರ್ ಕಾಲೇಜ್ ಇದೆ, ಚಿಕ್ಕಬಳ್ಳಾಪುರ ನಗರಸಭಾ ವ್ಯಾಪ್ತಿನಲ್ಲಿ ಜೂನಿಯರ್ ಕಾಲೇಜ್ ಅಂತ ಇದೆ. ಅಲ್ಲಿ ಬಂದ್ಬಿಟ್ಟು ತುಂಬಾ ಕ್ಲೀನಿಂಗ್ ಇಲ್ಲ ಅಂತ ಸುದ್ದಿ ನೋಡಿದ್ವಿ ನಾವು. ಅವಾಗ ತಕ್ಷಣವೇ ಅಲ್ಲಿ ಹೋಗಿ ನೋಡಿದಾಗ ನಿಜ ಅದು ತುಂಬಾನೇ ಗಲೀಜಾಗಿತ್ತು. ಅಂತಂದ್ರೆ ಕಸ ಎಲ್ಲ ಯಾಕೆ ಶೇಖರಣೆ ಆಗಿತ್ತು ಅಂತ ಗೊತ್ತಿಲ್ಲ. ಆಕ್ಚುಲಿ ಅದನ್ನ ಜೂನಿಯರ್ ಕಾಲೇಜ್ ಅವರೇ ಅವ್ರ ಪ್ರೇಮಿಸಸ್ ಒಳಗಡೆ ಇರೋದ್ರಿಂದ ಕ್ಲೀನ್ ಮಾಡ್ಕೋಬೇಕಾಗಿತ್ತು, ಬಟ್ ಆ ಕೆಲಸ ಆಗಿರ್ಲಿಲ್ಲ. ಹಂಗಾಗಿ ನಾವು ನಮ್ಮ ಸಿಬ್ಬಂದಿಗಳು ಮತ್ತೆ ಜೆಸಿಬಿ ಮತ್ತೆ ಟ್ರ್ಯಾಕ್ಟರ್ ಎಲ್ಲರನ್ನೂ ಕಳಿಸಿ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಒಂದೆರಡು ಲೋಡ್ ಕಸ ಆಯ್ತು, ಅದನ್ನೆಲ್ಲ ಶಿಫ್ಟ್ ಮಾಡಿಸಿದೀವಿ. ಇನ್ನೊಂದು 10% ಇದೆ, ನಾಳೆ ಮಾರ್ನಿಂಗ್ ಕ್ಲಿಯರ್ ಆಗುತ್ತೆ ಅದು. ಮತ್ತೆ ಅಲ್ಲಿ ಏನು ಬೀದಿ ಬದಿ ವ್ಯಾಪಾರಿಗಳು ಪಕ್ಕದಲ್ಲಿ ಕುಳಿತು ಅದನ್ನ ಕಸ ಎಲ್ಲ ಹಾಕಿದ್ದಾರೆ ಅಂತ ಗೊತ್ತಾಯ್ತು. ಹಂಗಾಗಿ ಅವ್ರಿಗೆ ನಾಳೆನೇ ಹೋಗ್ಬಿಟ್ಟು ಅವ್ರಿಗೊಂದು ವಾರ್ನಿಂಗ್ ಕೊಡ್ತೀವಿ. ಮತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ ಡ್ರೈವ್ ಇಟ್ಕೊಂಡಿದ್ದೀವಿ. ಬೀದಿ ಬದಿ ವ್ಯಾಪಾರಸ್ಥರು ಏನು ಅವ್ರ ಪ್ರೆಮಿಸಸ್ ಇರಬೇಕು ಅದಕ್ಕೆ ಅಡ್ವೈಸ್ ಮಾಡಿ ಮತ್ತೆ ವಾರ್ನಿಂಗ್ ಕೂಡ ಕೊಟ್ಟು ಆ ಒಂದು ಕೆಲಸನ ಮಾಡಿ ಅಲ್ಲೆಲ್ಲ ಕ್ಲಿಯರ್ ಆಗಿ ಜನ ಓಡಾಡೋದಕ್ಕೆ ಮತ್ತೆ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗದೇ ಓಡಾಡೋ ತರ ಮಾಡೋದಕ್ಕೆ ಏನು ಕ್ರಮ ಬೇಕು ಅದನ್ನ ತಗೋತೀವಿ ಸರ್. ಆಲ್ರೆಡಿ ನಾವು ಟ್ರಾಫಿಕ್ ಅವ್ರ ಜೊತೆ ಮಾತಾಡಿದ್ದೀವಿ, ಅದೆಲ್ಲ ಒಂದು ಡ್ರೈವ್ ಮಾಡಿ ಎಲ್ಲನೂ ಕ್ಲಿಯರ್ ಮಾಡಿ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ವಿದ್ಯುತ್ ಶಕ್ತಿ ದರ ಏರಿಕೆ ಹಾಲಿಗೆ ಕೊಡುತ್ತಿದ್ದ ಪ್ರೋತ್ಸಾಹಧನ ಲೀಟರ್ಗೆ 1.5 ರೂಪಾಯಿ ಕಡಿತ ಮಾಡುತ್ತಿರುವುದು ರೈತರಿಗೆ ಅನ್ಯಾಯ ಮಾಡಿದಂತಾಗಿದೆ ಎಂದು ಆರೋಪಿಸಿ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ನಾಯಕತ್ವದಲ್ಲಿ ಮುಖಂಡರು ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ವಿದ್ಯುತ್ ಶಕ್ತಿ ದರ ಏರಿಕೆ ಹಾಲಿಗೆ ಕೊಡುತ್ತಿದ್ದ ಪ್ರೋತ್ಸಾಹಧನ ಲೀಟರ್ಗೆ 1.5 ರೂಪಾಯಿ ಕಡಿತ ಮಾಡುತ್ತಿರುವುದು ರೈತರಿಗೆ ಅನ್ಯಾಯ ಮಾಡಿದಂತಾಗಿದೆ. ದೋಖಾ 5 ಗ್ಯಾರಂಟಿಗಳ ಹೆಸರಿನಲ್ಲಿ ಮತದಾರರಿಗೆ ಮೋಸ ಮಾಡಿದಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ನಾಯಕತ್ವದಲ್ಲಿ ಮುಖಂಡರು ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಕೆಲವೊಂದು ರಸ್ತೆ ತಡೆ ಮಾಡಿದ ಬಿಜೆಪಿ ಮುಖಂಡರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. 200 ಯೂನಿಟ್ ಉಚಿತ ಅಂತ ಹೇಳಿದ ಕಾಂಗ್ರೆಸ್ ಈಗ 80 ಯೂನಿಟ್ ಮಾತ್ರ ನೀಡುತ್ತಿದೆ. ಉಚಿತ ವಿದ್ಯುತ್ ಕೊಡುವ ನೆಪದಲ್ಲಿ ವಿದ್ಯುತ್ ದರ ಏರಿಕೆ ಮಾಡುತ್ತಿದೆ. ಹಾಲು ಉತ್ಪಾದಕರಿಗೆ ಕೊಡುತ್ತಿರುವ ಪ್ರೋತ್ಸಾಹಧನವನ್ನು ಕಡಿತಗೊಳಿಸಲಾಗುತ್ತಿದೆ. ಜನರು ಕಟ್ಟುವ ತೆರಿಗೆ ಹಣದಲ್ಲಿ ಉಚಿತ ಗ್ಯಾರಂಟಿಗಳನ್ನು ಕೊಡುವ ಮೂಲಕ ಜನರಿಗೆ ಮೋಸ ಮಾಡುತ್ತಿದೆ. ಹೀಗೆಂದು ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು.
ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಪಂಚ ಐದು ಗ್ಯಾರಂಟಿಗಳನ್ನು ಕೊಟ್ಟು ಏನು ಇವತ್ತು ಸರ್ಕಾರ ರಚನೆ ಮಾಡಿದ್ದಾರೆ ಇಡೀ ಏನು ಇನ್ನ ಒಂದು ತಿಂಗಳು ಕೂಡ ಕಳೀತಾ ಇಲ್ಲ ಪ್ರತಿಯೊಂದರಲ್ಲೂ ಸಹ ಐದು ಗ್ಯಾರಂಟಿಗಳೇನು ಪ್ರತಿಯೊಂದರಲ್ಲೂ ಸಹ ಈ ಒಂದು ರಾಜ್ಯದ ಜನತೆಗೆ ದೋಖ ಮಾಡೋ ಅಂತ ಕೆಲಸ ಶುರು ಮಾಡಿದ್ದಾರೆ ಯಾವ ರೀತಿ ದೋಖ ಅಂತ ಹೇಳಿದ್ರೆ ಕರೆಂಟ್ ಬಿಲ್ ಏನು ಇನ್ನ ಅವರು ಇನ್ನ ಅಸ್ತಿತ್ವಕ್ಕೆ ಬರಲೇ ಇಲ್ಲ ಅಸ್ತಿತ್ವಕ್ಕೆ ಬಂದು ಈಗ ತಾನೇ ಅವರು ನಮ್ಮ ಮುಖ್ಯಮಂತ್ರಿಗಳ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಇನ್ನ ಜನತೆಗೆ ಫ್ರೀ ಬಿಲ್ ಒಂದು ಬಿಲ್ ಕೂಡ ಬಂದಿಲ್ಲ ಏನು ಕರೆಂಟ್ ಬಿಲ್ ಫ್ರೀ 200 ಯೂನಿಟ್ ಅಂತ ಹೇಳಿದ್ರು ಇನ್ನ ಒಂದು ತಿಂಗಳು ಕೂಡ ಕಳೆದಿಲ್ಲ ಆವಾಗಲೇ ಇಡೀ ಜನತೆಗೆ ಕರ್ನಾಟಕದ ಜನತೆಗೆ 70 ಪೈಸೆ ಯೂನಿಟ್ಗೆ ಜಾಸ್ತಿ ಮಾಡಿ ನಿಜವಾಗ್ಲೂ ಸಹ ಇದು ಏನು 30% ಅವರ ಸಹಾಯಧನ ಕೊಡಕ್ಕೆ ಬಂದ್ರೆ ಬಿಪಿಎಲ್ ಎಪಿಎಲ್ ಕಾರ್ಡ್ಗೆ 70% ಜನಕ್ಕೆ ದ್ರೋಹ ಮಾಡಿದಂಗೆ ಆಗ್ತಾ ಇದೆ ಒಂದನೇದು ಎರಡನೇದು ಇಡೀ ಕರ್ನಾಟಕದಲ್ಲಿ ರೈತರು ರೈತಾಪಿ ಜನ ಎಷ್ಟೋ ಜನ ಇವತ್ತು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಹಾಲು ಉತ್ಪಾದನೆ ಮಾಡಿ ಬದುಕ್ತಾ ಇದ್ದಾರೆ ಅದರಲ್ಲಿ 1.5 ರೂಪಾಯಿನ ಕಡಿತ ಮಾಡ್ತಾ ಇದ್ದಾರೆ ಇವರಿಗಿಂತ ದ್ರೋಹಿಗಳು ಇನ್ನೊಬ್ಬರು ಸಿಗಲ್ಲ ರೈತರು ಇವತ್ತು ಒಂದು ಹಳ್ಳಿಗಳಲ್ಲಿ ಕಷ್ಟಪಟ್ಟು ಗಂಡ ಹೆಂಡತಿ ಒಂದೆರಡು ಹಸುಗಳು ಸಾಕೊಂಡು ಅದಕ್ಕೆ ಮೇವು ಹಾಕಿ ಹಾಲು ಹಿಂಡಿ ಅದನ್ನು ಡೈರಿಗೆ ಹಾಕಿ ಅಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡ್ತಾರಲ್ಲ ಅದಕ್ಕೆ ಕೂಡ 1.5 ರೂಪಾಯಿ ಕಡಿತ ಮಾಡಿದ್ದಾರೆ ಅದನ್ನು ತಗೊಂಡು ಹೋಗ್ಬಿಟ್ಟು ಕೊಡ್ಲಿ ಅವರು ಐದು ಗ್ಯಾರಂಟಿ ಅಲ್ಲ ಇನ್ನ 10 ಪ್ರತಿಭಟನೆಯಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಎಚ್ಎಸ್ ಮುರುಳಿಧರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಇತರರು ಹಾಜರಿದ್ದರು ಎನ್ ಸತೀಶ್ ಅಮುಕ್ ಟಿವಿ ಚಿಕ್ಕಬಳ್ಳಾಪುರ 2023-24 ಸಾಲಿನ ಮುಂಗಾರು ಮಳೆಯ ಬಿತ್ತನೆ ಬೀಜಗಳನ್ನು ಸಬ್ಸಿಡಿ ದರದಲ್ಲಿ ವಿತರಿಸುವ ಕಾರ್ಯಕ್ರಮ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ನೇತೃತ್ವದಲ್ಲಿ ಕೃಷಿ ಇಲಾಖೆಯಲ್ಲಿ ಜರುಗಿತು ಈ ವೇಳೆ ಬಿತ್ತನೆ ಬೀಜದ ಪ್ಯಾಕೆಟ್ ಪೂಜೆ ನೆರವೇರಿಸಿದ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ರೈತರಿಗೆ ಸಾಂಕೇತಿಕವಾಗಿ ಬಿತ್ತನೆ ಬೀಜದ ಪ್ಯಾಕೆಟ್ ವಿತರಣೆ ಮಾಡಿ ಮಾತನಾಡುತ್ತಾ ವಾಡಿಕೆಯಂತೆ ಪ್ರತಿ ವರ್ಷ ಜೂನ್ 7 ಬಳಿಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಂಗಾರು ಮಳೆ ಆರಂಭವಾಗುತ್ತದೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ ಸಮಯದಲ್ಲಿ ಸೋಯಾ ಸಜ್ಜೆ ಅವರೇ ಸೇರಿದಂತೆ ನಮ್ಮ ಭಾಗದ ರೈತರ ವಾಡಿಕೆ ಪ್ರಮಾಣದ ಬೇಡಿಕೆ ಅನುಗುಣವಾಗಿ ಸಂಸ್ಕರಣೆ ಮಾಡಿದ್ದು ಇಂದು ಸಾಂಕೇತಿಕವಾಗಿ ಹಂಚಿಕೆ ಮಾಡುತ್ತಿದ್ದು ಅಥಣಿ ತೆಲಸಂಗ ಅನಂತಪುರ ಸೇರಿದಂತೆ ಹೋಬಳಿ ಮಠದ ರೈತರಿಗೆ ಬೇಕಾದ ಬೀಜಗಳನ್ನು ಪಡೆದು ಸದುಪಯೋಗ ಮಾಡಿಕೊಳ್ಳಬೇಕು ಹಿಂಗಾರಿಗೆ ಬೇಕಾದ ಬೀಜ ಮತ್ತು ಗೊಬ್ಬರ ದಾಸ್ತಾನಿಗೂ ಆದ್ಯತೆ ಕೊಡುವ ಮೂಲಕ ಈಗಿನ ಅಧಿಕಾರಿಗಳು ರೈತರ ಜೊತೆಗೆ ಉತ್ತಮ ಬಾಂಧವ್ಯ ಇಟ್ಟುಕೊಂಡಿರುವುದನ್ನು ಗಮನಿಸಿದ್ದೇವೆ ಎಂದು ತಿಳಿಸಿದರು ರೈತರಿಗೆ ಕಷ್ಟಗಳು ಬಂದಾಗ ಅವುಗಳನ್ನು ನಿವಾರಣೆ ಮಾಡುವ ಮತ್ತು ಬೆಳೆ ಹಾನಿಯಾದಾಗ ಪರಿಹಾರ ಕೊಡಿಸುವ ಕೆಲಸವನ್ನು ಅಧಿಕಾರಿಗಳು ಮಾಡುತ್ತಾರೆ ಎನ್ನುವ ಭರವಸೆ ಇದೆ ತಾಲೂಕಿನ ಎಲ್ಲ ರೈತರ ಪರವಾಗಿ ಅವರಿಗೆ ಅಭಿನಂದನೆಗಳು ಆ ಭಗವಂತನಲ್ಲಿ ಮಳೆ ಮತ್ತು ಬೆಳೆ ಚೆನ್ನಾಗಿ ಬರಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು ಆ ಒಂದು ಬೀಜಗಳನ್ನು ದಾಸ್ತಾನವನ್ನು ಮಾಡಿ ಅದಕ್ಕೆ ಬೇಕಾಗ್ತಕ್ಕಂಥ ಗೊಬ್ಬರವನ್ನು ಕೂಡ ಈಗಾಗಲೇ ವಾಡಿಕೆ ಪ್ರಮಾಣ ಪ್ರತಿ ವರ್ಷ ಬೇಡಿಕೆ ಏನಿರುತ್ತೆ ಬೇಡಿಕೆಗೆ ಅನುಗುಣವಾಗಿ ಈಗಾಗಲೇ ಅವರು ದಾಸ್ತಾನವನ್ನು ಮಾಡಿದ್ದಾರೆ ಇವತ್ತು ಸಾಂಕೇತಿಕವಾಗಿ ಕೆಲವೊಂದು ಜನರಿಗೆ ಇವತ್ತು ಬೀಜವನ್ನು ವಿತರಣೆ ಮಾಡೋದ್ರ ಮುಖಾಂತರ ಇವತ್ತು ನೀಡದ ಮುಂಗಾರು ಹಂಗಾಮಿಗೆ ಬೇಕಾಗ್ತಕ್ಕಂಥ ಬೀಜ ಮತ್ತು ಗೊಬ್ಬರಗಳನ್ನು ಕೆಲ್ಸನ್ ಭಾಗದಲ್ಲಿ ಮತ್ತು ಅಗ್ನಿ ಇನ್ನುಳಿದಿರ್ತಕ್ಕಂಥ ಏನು ಹೋಬಳಿ ಮಟ್ಟದ ಬೀಜ ವಿತರಣಾ ಕೇಂದ್ರಗಳಿದ್ದಾವೆ ಅಲ್ಲಿ ಹೋಗಿ ತಮಗೆ ಬೇಕಾಗ್ತಕ್ಕಂಥ ಬೀಜಗಳನ್ನು ತಗೊಳ್ತಕ್ಕಂಥ ಕಾರ್ಯವನ್ನು ತಾಲೂಕಿನ ಎಲ್ಲ ರೈತ ಬಂಧುಗಳು ಅದನ್ನು ಸದುಪಯೋಗವನ್ನು ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಇದಾದ ನಂತರ ಹಿಂಗಾರಿಗೆ ಬೇಕಾಗ್ತಕ್ಕಂಥ ಬೀಜಗಳನ್ನು ಕೂಡ ಅವರು ಪ್ರತಿ ವರ್ಷದ ಬೇಡಿಕೆಗೆ ಅನುಸಾರವಾಗಿ ಅದನ್ನು ಕೂಡ ದಾಸ್ತಾನವನ್ನು ಮಾಡಿ ಅದನ್ನು ಕೂಡ ಸರಬರಾಜು ಮಾಡ್ತಕ್ಕಂಥದ್ರಲ್ಲಿ ಕೃಷಿ ಅಧಿಕಾರಿಗಳು ಬಹಳಷ್ಟು ಆಸಕ್ತಿಯನ್ನು ವಹಿಸಿ ಉದಯಮಾಖಣಿ ಅಮೋಕ್ ಟಿವಿ ಅಥಣಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ್ ಎಂಗೌಡ ಅವರು ಶಿರಾನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಸಸಿ ನೆಡುವ ಮೂಲಕ ಪರಿಸರ ದಿನಾಚರಣೆ ಆಚರಿಸಿದರು
ಇನ್ನು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪರಿಸರ ಸಂರಕ್ಷಿಸುವುದು ನಮ್ಮೆಲ್ಲರ ಹೊಣೆ. ಅದರಂತೆ ಇಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು ಸಹ ಇಂದು ತಮ್ಮ ತಮ್ಮ ಮನೆಗಳ ಹತ್ತಿರ ಒಂದು ಸಸಿ ನೆಡುವ ಮೂಲಕ ಪರಿಸರ ದಿನಾಚರಣೆ ಆಚರಿಸಿ ಎಂದು ಕಿವಿಮಾತು ಹೇಳಿದರು. ಪರಿಸರ ನಮ್ಮ ತಾಯಿ ಇದ್ದಂತೆ ಮರ ಗಿಡಗಳನ್ನು ಹೆಚ್ಚು ಹೆಚ್ಚಾಗಿ ಬೆಳೆಸಿ ಪರಿಸರ ಉಳಿದರಷ್ಟೇ ನಮ್ಮ ಬದುಕು. ಭೂಮಿ ತಾಯಿಯ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ತಿಳಿಸಿದರು. ನೀವು ಆ ಗಿಡವನ್ನು ಸಾಕಿದ್ರೆ, ನೀವು 5 ವರ್ಷ ಸಾಕಿದ್ರೆ ನಿಮ್ಮ 50 ವರ್ಷ ಆ ಗಿಡ ನಿಮ್ಮನ್ನು ಸಾಕುತ್ತೆ. ಹಾಗಾಗಿ ದಯಮಾಡಿ ನೀವು ಏನ್ ವಿದ್ಯಾರ್ಥಿ ಮೇಲೆ ಬೆಳೆದಿದೆ ಎಲ್ಲರೂ ಪ್ರತಿ ನಿಮ್ಮ ಮನೆ ಮುಂದೆ ಒಂದು ಗಿಡಗಳನ್ನ ಹಾಕಬೇಕು. ಆ ಗಿಡಕ್ಕೆ 5 ವರ್ಷ ನೀವು ಸಾಕಿದ್ರೆ 50-60 ವರ್ಷ ನೀವು ಸಾಯುವವರೆಗೂ ಅದು ನಿಮ್ಮನ್ನು ಸಾಕುತ್ತೆ. ಹಾಗಾಗಿ ದಯಮಾಡಿ ನೀವು ಮತ್ತೆ ನಿಮ್ಮ ಗೆಳೆಯರು ಎಲ್ಲರೂ ಸೇರಿ ಒಗ್ಗೂಡಿ ಪ್ರತಿ ಒಂದು ಗಿಡಕ್ಕೆ ನೀರು ಹಾಕುತ್ತ ಅದನ್ನು ಬೆಳೆಸಿ ನೀವು ನಾವು ಒಗ್ಗಟ್ಟಾಗಿದ್ದು ಆ ಗಿಡಗಳು ಬೆಳೆಸೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತು ಹೇಳ್ತೇನೆ. ಜೈ ಜೈಕರ. ಇನ್ನು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಚಂದ್ರಯ್ಯ, ಉಪಪ್ರಾಂಶುಪಾಲರಾದ ಅಣ್ಣೀಶ್, ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ನವನೀತ್ ಹಾಗೂ ಹಂಸವೇಣಿ ಸೇರಿದಂತೆ ಅನೇಕ ಪ್ರಮುಖರು ಹಾಜರಿದ್ದರು. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.